ಮಾಡಬೇಕು ಅವನು. ಅಯ್ಯೋ ಸಿಸರ್ ಅಲ್ಲಿ ಕಟ್ ಮಾಡ್ತಾರೆ ಅಂದ್ರೆ ಇದನ್ನ ಹಿಂಗ್ ಮಾಡಿದ್ರೇನೆ ಬರುತ್ತೆ ಅದು. ಈ ತರ ಇಟ್ಕೊಂಡು ನೋಡಿ ಇಲ್ಲಿ ಇಟ್ಕೊಂಡು ಇಲ್ಲಿಗೆ ಕಟ್ ಮಾಡಬೇಕು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬದನೆಕಾಯಿ ಒಂದಿಷ್ಟು ಸೊಪ್ಪನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ, ಹಾಗೆ ನನ್ನ ಮಕ್ಕಳ ಜೊತೆ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಕೊಟ್ಟರೆ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಆಗ ಮೊದಲಿಗೆ ವಿಡಿಯೋನ ನೋಡ್ಬೋದು. ಬದನೆಕಾಯಿನ ಕಟ್ ಮಾಡೋಕ್ಕೂ ಮುಂಚೆ ತೆಗೆದಿರೋ ಅಂಥ ವಿಡಿಯೋ ಇದು, 2 ದಿನ ಹಿಂದೆ ತೆಗೆದಿರೋ ಅಂಥ ವಿಡಿಯೋ. ಹಾಗೆ ಇಲ್ಲಿ ನೋಡ್ತಿರ್ಬೋದು ಕಾಯಿಗಳೆಲ್ಲ ಯಾವ ಸೈಜಲ್ಲಿದೆ ಅಂತ. ಹೂ ಅರಳ್ತಾ ಇದೆ, ತುಂಬ ಸ್ಮಾಲ್ ಸೈಜಲ್ಲಿ ಕಾಯಿಗಳು ಕೂಡ ಇದೆ. ಒಂದೇ ಪಾಟಲ್ಲಿ 2 ಗಿಡಗಳನ್ನ ನಾನು ಹಾಕಿದ್ದೀನಿ. ತರಕಾರಿ ಗಿಡದ ಮಧ್ಯೆ ಈ ರೀತಿ ಹೂವಿನ ಗಿಡಗಳನ್ನ ಇಡಬೇಕು, ಆಗಲೇ ಪಾಲಿನೇಷನ್ ಆಗೋದು. ಹಾಗೆ ಇಲ್ಲಿ ಮೊದಲನೇ ದಿನ ಬಿಟ್ಟಿರೋ ಅಂಥ ಮಲ್ಲಿಗೆ ಹೂವನ್ನ ನೋಡ್ತಾ ಇರ್ಬೋದು. ಮೊದಲನೇ ದಿನ 1 ಮಲ್ಲಿಗೆ ಹೂವು ಬಿಟ್ಟಿದೆ. ಪ್ರತಿದಿನವೂ ನನಗೆ ಗಿಡಗಳನ್ನ ನೋಡಿ ಹೋಗೋ ಅಭ್ಯಾಸ ಇದೆ ಅಂತ ನಾನು ಹೇಳ್ತಾನೆ ಇರ್ತೀನಿ. ಹಾಗೆ ಒಂದು ಗಿಡದಲ್ಲಿ ಎಷ್ಟು ಹೂ ಬಿಟ್ಟಿದೆ, ಏನಾಗಿದೆ, ಇವತ್ತು ಎಷ್ಟು ಹೂ ಬಿಟ್ಟಿದೆ ಅನ್ನೋ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. 2ನೇ ದಿನ 2 ಹೂ ಬಿಟ್ಟಿದೆ, ಇಲ್ಲಿ ನೋಡ್ತಿರ್ಬೋದು. ಹಾಗೆ ಇದು ತ್ರಿಬಲ್ ಲೇಯರಲ್ಲಿ ಬಿಡೋ ಅಂಥ ಮಲ್ಲಿಗೆ ಹೂವು. ಹಾಗೆ ಒಂದೇ ಪಾಟಲ್ಲಿ 4 ಗಿಡಗಳನ್ನ ಹಾಕಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು 4 ಗಿಡಗಳಿದೆ. ಹಾಗೆ ಇದೊಂಥರ ದುಂಡು ಮಲ್ಲಿಗೆ ಹೂವು. ಹಾಗೆ ಇದೇನು ತುಂಬ ಜಾಸ್ತಿ ಲೇಯರ್ ಬರೋದಿಲ್ಲ, ಒಂದು 2 ಲೇಯರ್ ಬರುತ್ತೆ. ಹಾಗೆ ಈ ಮೆಣಸಿಕಾಯಿ ನೋಡ್ತಾ ಇದ್ದೀರಲ್ಲ, ನಾನು ಇದನ್ನು ಕ್ಯಾಪ್ಸಿಕಮ್ ಅಂದ್ಕೊಂಡಿದ್ದೆ, ಇದು ಅದೇ ರೀತಿಯಲ್ಲೇ ಗ್ರೋ ಆಗ್ತಾ ಇತ್ತು. ಹಾಗೆ ನಾನು ಸೀಡ್ಸ್ ಹಾಕಿರಲಿಲ್ಲ, ಇದು ಹಾಗೆ ಉಟ್ಕೊಂಡಿರೋ ಅಂಥ ಪ್ಲ್ಯಾಂಟ್ ಇದು. ಇಲ್ಲಿ ನೋಡ್ಬೋದು ಇದು ಬಜ್ಜಿ ಮೆಣಸಿನ್ಕಾಯಿ ಅಂತ ಕಾಣಿಸುತ್ತೆ, ಇದು ನೋಡಬೇಕು ಯಾವ ಥರ ಬಿಡುತ್ತೆ ಅಂತ. ಇದು ಹಾಗೆ ಬದನೆಕಾಯಿ ರೆಡಿಯಾಗಿದೆ, ಇದನ್ನು ಕಟ್ ಮಾಡಬೇಕು. ನೋಡ್ತಿರ್ಬೋದು ಒಂದೇ ಗಿಡದಲ್ಲಿ ಒಂದೇ ಬದನೆಕಾಯಿ ಬಿಟ್ಟಿದೆ, ಹಾಗೆ ಹೂಗಳು ಬಿಟ್ಟಿದೆ, ಇನ್ನು ಬಿಡೋದಕ್ಕೂ ಕಾಯಿಗಳು ಸ್ಟಾರ್ಟ್ ಆಗ್ತಿದೆ. ಈ ಗಿಡದಲ್ಲಿ ತುಂಬ ಬದನೆಕಾಯಿಗಳಿದೆ, ಇದರಲ್ಲಿ ಅಂದರೆ ರೆಡಿಯಾಗಿಲ್ಲ ಇನ್ನೂ, ಅದು ಚೆನ್ನಾಗಿ ಗ್ರೋತ್ ಆಗುತ್ತೆ. ಸೊಪ್ಪಿಳಿಯೋದಕ್ಕೆ ಅದರದೇ ಆದ ಪಾಟ್ ಬೇಕಂತ ಹೇಳಂಗಿಲ್ಲ, ಅದಕ್ಕೆ ಯಾವುದಾದ್ರೂ ಗಿಡದ ಮಧ್ಯೆ ಹಾಕಿದ್ರೂ ಸೊಪ್ಪು ಬಂದೇ ಬರುತ್ತೆ. ಹಾಗೆ ಇಲ್ಲಿ ನಾನು ಸಪ್ರೇಟ್ ಪಾಟಲ್ಲಿ ಸೊಪ್ಪುಗಳನ್ನ ಜಾಸ್ತಿಯಾಗಿ ಬೆಳ್ಕೊಂಡಿಲ್ಲ, ಗಿಡದ ಮಧ್ಯೆನೇ ನಾನು ಹಾಕಿರೋವಂಥದ್ದು. ಪಾಲಕ್ ಸೊಪ್ಪೆಂತೂ ಬರ್ತಾನೆ ಇರುತ್ತೆ, ನಾವೆಷ್ಟು ಕಟ್ ಮಾಡಿಕೊಂಡ್ರೂ ಅಷ್ಟು ಬರ್ತಾನೆ ಇರುತ್ತೆ. ಹಾಗೆ ಇಲ್ಲಿ ಮೆಂತ್ಯ ಸೊಪ್ಪು ಹಾಕಿದ್ದೆ, ನೋಡ್ತಿರ್ಬೋದು ಒಂದು 3 ರಿಂದ 4 ಸಲ ಕಟ್ ಮಾಡ್ಕೊಂಡಿದ್ದೀನಿ ಕೂಡ. ಹಾಗೆ ಇಲ್ಲಿ ಸಬ್ಬಕ್ಕಿ ಸೊಪ್ಪಿದೆ. ಹಾಗೆ ಇವತ್ತೆಲ್ಲ ನಾನು ಕಟ್ ಮಾಡ್ಕೋಬೇಕು ಅಂತ ಎಲ್ಲನೂ ಕಟ್ ಮಾಡ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ತುಂಬ ಎಳೆದ್ರಲ್ಲಿ ಕಹಿ ಇರುತ್ತೆ, ಹಾಗೆ ಮಧ್ಯದಲ್ಲಿ ಸ್ವಲ್ಪ ಕಹಿ ಅಂಶ ಕಡಿಮೆ ಇರುತ್ತೆ. ತುಂಬ ಜಾಸ್ತಿ ಗ್ರೋ ಆದಾಗ್ಲೂ ಕಹಿ ಅಂಶ ಜಾಸ್ತಿನೇ ಇರುತ್ತೆ, ಆ ರೀತಿಯಲ್ಲಿ ಮೆಂತ್ಯ ಸೊಪ್ಪಿರೋ ಅಂಥದ್ದು. ಹಾಗೆ ಈಗೇನು ಬೆಳೆದಿದೆ ಇಷ್ಟು ಕರೆಕ್ಟಾದ ಬೆಳವಣಿಗೆ ಅಂತ ಹೇಳ್ಬೋದು ಅಡುಗೆ ಮಾಡೋದಕ್ಕೆಲ್ಲ. ಹಾಗೆ ಇವಾಗೆಲ್ಲನೂ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಕಟ್ ಮಾಡಿಕೊಂಡ್ರೆ ಆ ಮಧ್ಯ ಏನು ಸ್ಟೆಮ್ಗಳಿರುತ್ತೆ ಅದನ್ನು ತೆಗಿಯೋ ಅವಶ್ಯಕತೆ ಇರಲ್ಲ, ಬೇರೆ ತೆಗೆದುಬಿಟ್ಟು ನಾವು ಅಡುಗೆಗೆ ಬಳಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸಬ್ಬಸ್ಗೆ ಸೊಪ್ಪನ್ನು ಇದರಿಂದ ತೆಗಿತಾ ಇದ್ದೀನಿ, ಏಕೆಂದರೆ ಇಲ್ಲಿ ರೈನ್ ಲಿಲ್ಲಿ ಬಲ್ಬ್ ಹಾಕಿದ್ದೆ, ಹಾಗಾಗಿ ತೆಗಿತಾ ಇದ್ದೀನಿ. ಎಲ್ಲ ಪಾಟಲ್ಲಿ ಇರೋ ಅಂಥ ಸೊಪ್ಪುಗಳನ್ನು ಕಟ್ ಮಾಡಾಯಿತು, ಇಷ್ಟು ಸೊಪ್ಪುಗಳಾಗಿದೆ. ಹಾಗೆ ಇಲ್ಲಿ ಬದನೆಕಾಯಿನ ಹೇಗೆ ಕಟ್ ಮಾಡೋದು ಅಂತ ನನ್ನ ಮಗಳಿಗೆ ಹೇಳ್ಕೊಡ್ತಾ ಇದ್ದೀನಿ, ಏಕೆಂದರೆ ಅವಳಿಂದನೇ ಕಟ್ ಮಾಡಿಸ್ಬೇಕು ಅಂತ ತುಂಬ ದಿನ ಗಿಡ್ಕೋ ಈ ಥರ ಹಿಂಗೆ ಇಟ್ಕೊಂಡು ಇಲ್ಲಿ ಕಟ್ ಮಾಡು. ಗಿಡ ಎಳಿಬೇಡ, ನೀಟಾಗಿ ಕಟ್ ಆಗೋರ್ಗು. ಹ್ಞೂ ಎಲ್ಲನೂ ಮಾಡಬೇಡ, ಅದೊಂದು ಮಾಡು. ಇವಾಗ ಟಚ್ ಮಾಡೋದಲ್ಲ ಅದನ್ನ, ಇವಾಗ ಟಚ್ ಮಾಡೋದಲ್ಲ ಅದನ್ನ. ಇದೆಲ್ಲ ಇನ್ನೂ ಟೈಮ್ ಬೇಕು, ಇದಕ್ಕೆ ಬರುತ್ತೆ ಇನ್ನು. ಹಾಂ ಕಟ್ ಮಾಡು. ಓಕೆ, 2 ಬದನೆಕಾಯಿನ ನಾನು ಕಟ್ ಮಾಡ್ತಾ ಇದ್ದೀನಿ, ಏಕೆಂದರೆ ಮಿಕ್ಕಿದ ಯಾವುದು ಗ್ರೋತ್ ಆಗಿಲ್ಲ, ಹಾಗಾಗಿ 2 ಸಾಕು, ಬೇಕಾಗದಾಗ ಕಟ್ ಮಾಡ್ಕೊಂಡ್ರಾಯ್ತು ಅಂತ. ಹಾಗೆ ಮಕ್ಕಳ ಕೈಲೇ ಕಟ್ ಮಾಡಬೇಕು ಅಂತ ಕಾದು ಅವ್ರ ಕೈಲೇ ಕಟ್ ಮಾಡಿಸ್ತಾ ಇದ್ದೀನಿ. ಇದನ್ನು ಕಟ್ ಮಾಡಿ ಯಾವುದು ಇಷ್ಟು ಪುಟಾಣಿದ ಕಟ್ ಮಾಡ್ತಾರ, ಇನ್ನೂ ಅದಕ್ಕೆ ಟೈಮ್ ಬೇಕು. ಮತ್ತೆ ತಲೆ ತಿಂತಾ ಇದ್ದಲ್ಲ, ಅದಕ್ಕೆ ವಿಡಿಯೋ ಮಾಡಿದೆ. ಈ ಹೂನು ಕೇಳು, ಅದನ್ನ ಕಟ್ ಮಾಡ್ಕೋ. ಹೂನು ಸಿಸರಲ್ಲಿ ಕಟ್ ಮಾಡ್ತಾರೇನ್ರ? ಇದನ್ನ ಹಿಂಗ್ ಮಾಡಿದ್ರೇನೆ ಬರುತ್ತೆ ಅದು. ನಿಧಾನ ಕಟ್ ಮಾಡಬೇಕು. ಇನ್ನೊಂದು ಇದೆಯಲ್ಲ, ಅದನ್ನು ತಗೋ. ಎಂತ ಹೂ ಅದು? ಮಲ್ಲಿಗೆ ಮಲ್ಲಿಗೆ ಹೂ ಇದು ಮಲ್ಲಿಗೆ ಹೂ. ಡಬಲ್ ತ್ರಿಬಲ್ ಲೇಯರ್ ಇದೆ ನೋಡಿ ಮಲ್ಲಿಗೆ ಹೂ, ದುಂಡು ಮಲ್ಲಿಗೆ ಹೂ. ಅದಕ್ಕೆ ಡಬಲ್ ಹೂ ಇದು. ಬಿಡು 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 ಬಿಡು. ನೋಡಿ ಸ್ಮೆಲ್ ಮಾಡು ಇದನ್ನ. ಜಾಸ್ಮಿನ್. ಜಾಸ್ಮಿನ್ ದುಂಡು ಮಲ್ಲಿಗೆ. ಹುಳ ಹೋಗ್ಬಿಡುತ್ತೆ. ಇಲ್ಲ ಹುಳ ಏನಿಲ್ಲ. ಹಾಗೆ ಈ ಸರಿ ಎಲ್ಲನೂ ಮಕ್ಕಳ ಜೊತೆನೆ ಹಾರ್ವೆಸ್ಟ್ ಮಾಡಬೇಕು ಅಂತ ಕಾಯ್ತಾ ಇದೆ ಅಂತ ಹೇಳ್ತಾ ಇದ್ದೆ. ನೋಡಿ ಇಷ್ಟು ಸೊಪ್ಪು, ಹಾಗೆ 2 ಬದನೆಕಾಯಿ, 2 ಮಲ್ಲಿಗೆ ಹೂ ಸಿಕ್ಕಿದೆ. ಹಾಗೆ ಇಲ್ಲಿ ನೋಡ್ತಿರ್ಬೋದು, ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಒಳಗಡೆ ಯಾವ ರೀತಿಯಲ್ಲಿ ಬಂದಿದೆ ಅಂತ. ಹಾಗೆ ನನಗೊಂದು ಡೌಟ್ ಕೂಡ ಇತ್ತು, ಬದನೆಕಾಯಿ ನಿಜವಾಗ್ಲೂ ಪಾಟಲ್ಲಿ ಗ್ರೋ ಆಗುತ್ತಾ ಅಂತ. ಹಾಗೆ ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ, ಯಾಕೆಂದರೆ 2 kg ಬದನೆಕಾಯಿ ತೊಗೊಂಡು ಬಂದ್ರೂ ಈ ಥರ ಖುಷಿ ಆಗಲ್ಲ. ನಮ್ಮ ಗಾರ್ಡನಲ್ಲಿ ಒಂದೇ ಸಿಕ್ಕಿದ್ರೂ ನಮ್ಗೆ ಎಷ್ಟೋ ಕೊಟ್ಟಂಗೆ ಖುಷಿ ಆಗುತ್ತೆ. ಹಾಗೆ ಇಲ್ಲಿ ನೋಡ್ತಿರ್ಬೋದು ತುಂಬ ಹೆಲ್ದಿಯಾಗಿದೆ. ನೆಕ್ಸ್ಟ್ ಟೈಮು ಇಷ್ಟೇ ದೊಡ್ಡದಾದ್ಮೇಲೆ ಅದನ್ನು ಕಟ್ ಮಾಡಬೇಕು ಅನ್ನೋದು ಕೂಡ ಗೊತ್ತಾಯಿತು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.